ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದು ಒಳ್ಳೆ ಫರ್ಟಿಲೈಸರು ರೆಡಿಮೇಡಾಗಿ ಸಿಗೋದನ್ನು ಕೊಡೋದ್ರಿಂದ ನಮ್ಮ ಗಿಡಗಳಿಂದ ಕೆಜಿಗಟ್ಟಲೆ ಟೊಮೊಟೊ ತೊಗೋಬೋದು, ನುಗ್ಗೆಕಾಯಿ ಬಂದಿದೆ, ಮತ್ತು ಕಲ್ಲರ್ ಕಲ್ಲರ್ ಹೂ ಬಂದಿದೆ, ಏನು ಕೊಟ್ಟಿದ್ರೆ ಇವೆಲ್ಲ ಬಂದಿದೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಹನ್ನೀಸ್ ಗಾರ್ಡನ್, ಹಸಿರೇ ನಮ್ಮ ಉಸಿರು. ನಾನು ಈ ಸಲ ಇದು NPK 1919 ಅಂತ, ಕೆಲವರಿಗೆ ಮನೇಲಿ ಮಾಡ್ಕೊಳ್ಳಿಕ್ಕೆ ಕಷ್ಟ ಇರುತ್ತೆ, ಯಾವುದೇ ಫರ್ಟಿಲೈಸರ್ ಆಗಿರಲಿ, ಕಾಂಪೋಸ್ಟ್ ಆಗಿರಲಿ, ಲಿಕ್ವಿಡ್ ಆಗಿರಲಿ, ಬನಾನಾ ಪೀಲ್ ಆಗಿರ್ಬೋದು, ಫ್ರೂಟ್ ಫರ್ಮೆಂಟೇಷನ್ ಜ್ಯೂಸ್ ಆಗಿರ್ಬೋದು, ಮಾಡ್ಕೊಳ್ಳೋದಕ್ಕೆ ಟೈಮ್ ಇರೋದಿಲ್ಲ, ಅಷ್ಟೊಂದು ಗಿಡ ಇರೋದಿಲ್ಲ, ಮಾಡ್ಕೊಳ್ಳೋಕ್ಕೆ ಪ್ಲೇಸ್ ಇರೋದಿಲ್ಲ, ಭಾಳ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆ ಇರುತ್ತೆ ಅಂಥವರು ಈ ಥರದ NPK, ಇದು ವಾಟರ್ ಡಿಸಾಲ್ವಬಲ್ NPK, ಇದು ಎಲ್ಲ ಫರ್ಟಿಲೈಸರ್ ಶಾಪ್ಸಲ್ಲಿ ಸಿಗುತ್ತೆ. ನಾನು ಇಷ್ಟು ದಿನ ಇದನ್ನು ಆನ್ಲೈನಲ್ಲಿ ತರಿಸ್ಕೊಳ್ತಾ ಇದ್ದೆ, ಆದರೆ ಆನ್ಲೈನಲ್ಲಿ ನಮಗೆ ಭಾಳ ಕಾಸ್ಟ್ಲಿ ಬೀಳುತ್ತೆ. ನಾವು ನಮ್ಮ ಲೋಕಲಲ್ಲೇ ಫರ್ಟಿಲೈಸರ್ ಶಾಪ್ಸಲ್ಲಿ ಇದು ಸಿಗುತ್ತೆ. ಇದನ್ನು 1 KGನ ನಾನು 150 ರೂಪೀಸೇ ಕೊಟ್ಟು ತೊಗೊಂಡಿರೋದು. ಇದಕ್ಕೆ ಮುಂಚೆ ಎಲ್ಲ ನಾನು 1/2 KGಗೆ ಭಾಳ ರೇಟ್ ಕೊಟ್ಟು ತೊಗೊಳ್ತಾ ಇದ್ದೆ. ಈ ಥರದನ್ನು ನಾವು ಬರೀ ಇದನ್ನೊಂದೇ ಕೊಡೋದಾದರೆ 15 ಡೇಸ್ ಒನ್ಸ್ ಇದನ್ನು ಕೊಡ್ಬೋದು. ಗಿಡಗಳು ಭಾಳ ಚೆನ್ನಾಗಿ ಬೆಳೆಯುತ್ತೆ, ಗಿಡಗಳಿಗೆ ಬೇಕಾಗಿರೋಷ್ಟು ನ್ಯೂಟ್ರಿಷನ್ನು ಇದರಲ್ಲಿ ಸಿಗುತ್ತೆ, ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಅದನ್ನು ನಾವು ಬೇರೆ ಕೊಡುವಾಗ ತೋರಿಸ್ತೇನೆ ನಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದ್ರಲ್ಲಿ ಸಿಗುತ್ತೆ, ಅದು ಕೂಡ ರೆಡಿ ಇರೋದೇ ಸಿಗುತ್ತೆ, ಅದನ್ನು ನೆಕ್ಸ್ಟ್ ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿರಿ, ಇದರಲ್ಲಿ ನಾವು ವಾಟರ್ ಡಿಸಾಲ್ವಬಲ್ ಇದು ಫರ್ಟಿಲೈಸರ್, ಇದು ಇದನ್ನು ನಾವು ನೀರಲ್ಲಿ ಹಾಕಿದ ಕೂಡಲೇ ಡಿಸಾಲ್ವ್ ಆಗುತ್ತೆ. ಇದನ್ನು ನಾವು 1 ಲೀಟರ್ಗೆ 5 grams ಅಂದರೆ 1 teaspoonನಷ್ಟು ನಾವು ಇದಕ್ಕೆ ಹಾಕಿ ಕಲಸ್ಕೋಬೇಕು. ನಾವು ಬರೀ ಟೀಸ್ಪೂನಿಂದ ನಾವು ಲೆಕ್ಕ ಮಾಡೋದಾದರೆ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು 1 ಲೀಟರ್ಗೆ, ಇದು 20 ಲೀಟರ್ ಬಕೆಟ್ಟು. ಇದಕ್ಕೆ ನಾನು 20 teaspoons ಹಾಕಿದ್ದೀನಿ. ಈ ಥರ ನಾವು ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡ್ಬೋದು. ನೋಡಿರಿ, ಇದು ನನಗೆ ಇನ್ನೂ ಹೂವು ಬಿಡ್ತಾ ಇದೆ, ಹೂವು ಬಿಡೋ ಸ್ಟೇಜಲ್ಲಿದೆ. ಇದಕ್ಕೆ ನಾವು ಫರ್ಟಿಲೈಸರ್ಸ್ ಕೊಟ್ವಿ ಅಂತಂದರೆ ಗಿಡ ಇನ್ನೂ ಜಾಸ್ತಿ ಹೂವು ಕಾಯಿಯನ್ನು ಬಿಡುತ್ತೆ. ಅಂದರೆ ನಮಗೆ ರೆಡಿಯಾಗಿರುತ್ತಲ್ಲ ಬೇಗ, ನಾವು ಯಾವಾಗಲೂ ಈ ಥರದ್ರನ್ನೆಲ್ಲ ಫೋಲಿಯರ್ ಸ್ಪ್ರೇ ಮಾಡಿದ್ವಿ ಅಂತಂದರೆ ಗಿಡಗಳು ಬೇಗ ಅಬ್ಸರ್ವ್ ಆಗುತ್ತೆ. ನಾವು ಮಣ್ಣಲ್ಲಿ ಹಾಕೋದಕ್ಕಿಂತ ಗಿಡಗಳ ಮೇಲೆ ಹೊಡೆದ್ರೇ ನಮಗೆ ಗಿಡಗಳಿಗೆ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಗಿಡಕ್ಕೂ ನಾವು ಈ ಥರ ಸ್ಪ್ರೇ ಮಾಡಬೇಕು. ನಾವು ಇದನ್ನು ಸಾಯಂಕಾಲದ ಹೊತ್ತು ಮಾಡಿದ್ರೇ ಒಳ್ಳೆಯದು, ಯಾಕೆಂದರೆ ಈವ್ನಿಂಗ್ ಟೈಮ್ಸ್ ಮಾಡೋದ್ರಿಂದ ಹೋಲ್ ನೈಟು ಗಿಡಗಳ ಮೇಲೆ ಇರುತ್ತೆ. ಬಿಸಿಲಿದ್ದಾಗ ಆದಷ್ಟು ಮಾಡದೇ ಇರೋದೇ ಉತ್ತಮ. ನಾವು ಬೆಳಗಿನ ಜಾವ ಆದರೂ ಮಾಡ್ಬೋದು ಅಥವಾ ಈವ್ನಿಂಗ್ಸ್ ಆದರೂ ಮಾಡ್ಬೋದು. ಇದನ್ನು ನಾವು ಕಷ್ಟ ಇಲ್ಲದಂಗೆ ಈಸಿಯಾಗಿ ನಮಗೆ ಸಿಗುತ್ತೆ. ನಾವು ಎಲ್ಲ ಗಿಡಗಳನ್ನ ಭಾಳ ಚೆನ್ನಾಗಿ ಬೆಳೆಸ್ಕೋಬೋದು. ನಾವು ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅನ್ನೋದಕ್ಕೆ ಆಗದೇ ಇದ್ದಾಗ ಇದು ಭಾಳ ಸುಲಭವಾಗಿ ನಾವು ಗಿಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಇದು ಒಂದು ಪದ್ಧತಿ. ಹೊಲಗಳಲ್ಲೆಲ್ಲ ಭಾಳ ಜನ ಇದನ್ನು ಸ್ಪ್ರೇ ಮಾಡ್ತಾರೆ. ಇದು ಕೂಡ ನಮಗೇನು ಫರ್ಟಿಲೈಸರು ಆರ್ಗ್ಯಾನಿಕ್ಕೇ ಇರುತ್ತೆ, ಅಂದರೆ ನಾವು ಯಾವುದು ಕೆಮಿಕಲ್ ಮಿಕ್ಸ್ ಮಾಡಿರೋದೇನು ಇರೋದಿಲ್ಲ. ಇದನ್ನು ನಾವು 15 ದಿವಸಕ್ಕೆ ಒಂದು ಸಲ ಆದರೂ ಸ್ಪ್ರೇ ಮಾಡ್ಕೋಬೇಕು, ಏನೋ ಒಂದು ಗಿಡಗಳಿಗೆ ಕೊಡಬೇಕು ಅಲ್ವಾ, ಈ ಥರದ್ದಾದರೂ ಸ್ಪ್ರೇ ಮಾಡ್ಬೋದು. ಹೂವಿನ ಗಿಡಗಳಿಗೆ ಆ ಥರದ್ದು ಕೊಟ್ವಿ ಅಂತಂದರೆ ಭಾಳ ಚೆನ್ನಾಗಿ ಬರುತ್ತೆ. ನಾನು ಇದನ್ನು ಕೊಟ್ಟ ಮೇಲೆ ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ಯಾರಾದರೂ ನನ್ನ ವಿಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ಥರ ನಾನು ಎಲ್ಲ ವೆಜಿಟೇಬಲ್ಲು, ಇದು ಇವಾಗ ಸೇವಂತಿಗೆ ಹೂ ಎಲ್ಲ ಕಟಿಂಗ್ಸ್ ಇಟ್ಟಿದ್ನಲ್ಲ ಗಿಡಗಳೆಲ್ಲ ಎಷ್ಟೆಷ್ಟು ಎತ್ತರ ಬೆಳೆದಿದೆ ನೋಡಿರಿ, ಈಗ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಥರ ಟೈಮಲ್ಲಿ ನಾವು NPKನ ಇದು 1919 ಅಂದರೆ ಈಕ್ವಲ್ ರೇಷ್ಯೂವಲ್ಲಿ ಪೊಟ್ಯಾಷಿಯಮ್ ಇರುತ್ತೆ, ಆಮೇಲೆ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಕೂಡ ಇರುತ್ತೆ, ಈಕ್ವಲ್ ಕ್ವಾಂಟಿಟಿಯಲ್ಲಿ ಇರುತ್ತೆ. ನೋಡ್ರಿ, ನೋಡಿದ್ರ ಎಲ್ಲ ಗಿಡಗಳಿಗೂ, ಹೂ ಬಿಡ್ತಿರೋ ಗಿಡಗಳಿಗೆ ಕೆಳಗಡೆ ಕೂಡ ಸ್ಪ್ರೇ ಮಾಡಬೇಕು. ನಾವು ಯಾವಾಗಲೂ ಈ ಥರ ಸ್ಪ್ರೇ ಯಾವುದಾದ್ರೂ ಸ್ಪ್ರೇ ಕೊಡಲಿ, ನಾವು ಎಲೆಗಳ ಮೇಲಿಂದ ಡ್ರಾಪ್ಸ್ ಡ್ರಾಪ್ಸ್ ಕೆಳಗಡೆ ಬೀಳೋ ಥರ ನಾವು ಸ್ಪ್ರೇ ಮಾಡಬೇಕು. ಸುಮ್ಮನೆ ಮೇಲೆ ಮೇಲೆ ಸ್ಪ್ರೇ ಮಾಡಿ ಬಿಟ್ಟರೆ ನಮಗೆ ಗಿಡ ಚೆನ್ನಾಗಿ ಬರೋದಿಲ್ಲ.
ನಾವು ಯಾವಾಗ ಸ್ಪ್ರೇ ಮಾಡಿದರೂ ಕೂಡ ಆ ಥರ ಡ್ರಾಪ್ಸ್ ಬೀಳಬೇಕು, ಅಷ್ಟು ಸ್ಪ್ರೇ ಮಾಡಬೇಕು. ಸುಮ್ಮನೆ ಮೇಲೆ ಮೇಲೆ ಸ್ಪ್ರೇ ಮಾಡಿದ್ವಿ ಅಂತಂದರೆ ಉಪಯೋಗ ಇರೋದಿಲ್ಲ. ನೋಡಿ ಈ ಥರ ಡ್ರಾಪ್ಸ್ ಬೀಳಬೇಕು ನಮಗೆ ಗಿಡಗಳಿಂದ. ಒಂದೊಂದು ಡ್ರಾಪ್ ಬೀಳೋ ಅಷ್ಟು ಸ್ಪ್ರೇ ಮಾಡಿದರೆ ನಮಗೆ ಗಿಡ ಚೆನ್ನಾಗಿ ಬರುತ್ತೆ. ಇದು ನೋಡಿ ನುಗ್ಗೆಕಾಯಿ ಅಂತೂ ಈ ಸಲ ಲಾಸ್ಟ್ ಟೈಮ್ ನನಗೆ ಸ್ವಲ್ಪನೇ ಕಾಯಿ ಬಿಟ್ಟಿತ್ತು, ಈ ಸಲ ಗಿಡ ತುಂಬ ಇಷ್ಟು ಚಿಕ್ಕ ಕಂಟೈನರಲ್ಲಿ ಅಂದರೆ ಡ್ರಮ್ಮಲ್ಲಿ ಹಾಕಿದ್ದೀನಿ ಕಂಟೈನರಲ್ಲಿ. ನುಗ್ಗೆಕಾಯಿ ಯಾವಾಗಲೂ ನೆಲದ ಮೇಲೆ ಬೆಳೀತಾರೆ ಅಂತ ಹೇಳ್ತಾರೆ, ಆದರೆ ನಾವು ಕಂಟೈನರ್ಸಲ್ಲಿ ಕೂಡ ಭಾಳ ಚೆನ್ನಾಗಿ ಬೆಳೆಸ್ಕೋಬೋದು. ಇದು ಸೀತಾಫಲ, ಅದು ಸ್ಟಾರ್ ಫ್ರೂಟು ನೋಡಿ. ಈ ಎಲ್ಲ ಇದು ಫ್ಲವರ್ದು. ಇದು ಬದನೆಕಾಯಿ ಗಿಡನೇ, ಒಂದೊಂದು ವೆರೈಟಿ ಬದನೆಕಾಯಿ ಇದೆ. ಆ ಬದನೆಕಾಯಿ ಗಿಡಗಳೆಲ್ಲ ನೋಡಿ, ನೋಡಿದ್ರೆ ಎಷ್ಟು ಚೆನ್ನಾಗಿ ಗಿಡ ಭಾಳ ಗ್ರೀನಾಗಿ ಬೆಳೆಯುತ್ತೆ. ಈ ಥರದ್ದೆಲ್ಲ ಒಡೆದ್ವಿ ಅಂತಂದರೆ ನಮಗೇನು ಆನ್ಲೈನಲ್ಲಿ ಕಂಪೇರ್ ಮಾಡಿದರೆ ನಮಗೆ ಲೋಕಲಲ್ಲಿ ಸಿಗೋದು ಏನು ಭಾಳ ಕಾಸ್ಟ್ಲಿ ಏನಲ್ಲ, 150 ರುಪೀಸ್. ಎರಡು ಸ್ವಲ್ಪ ಗಿಡಗಳಿದ್ದರೆ ನಮಗೆ ಭಾಳ ದಿವಸನೇ ಬರುತ್ತೆ, ಭಾಳ ಗಿಡ ಇದ್ದರೆ ಎರಡು ಸಲಕ್ಕೆ ಬರುತ್ತೆ. ಒಂದು ಕೆ ಜಿಗೆ ನನಗೆ ಒಂದು ಸಲಕ್ಕೆ ಹಾಫ್ ಕೆ ಜಿ NPK ಆದರೂ ಬೇಕೇ ಬೇಕಾಗುತ್ತೆ ಈ ಪೌಡರ್. ನೋಡಿರಿ ಬಳ್ಳಿಗಳನ್ನ ಹಬ್ಸಿದ್ನಲ್ಲ ನಾನು, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ ಬಳ್ಳಿಗಳೆಲ್ಲ. ಈಗಿದ್ದೆವು ಹೂ ಬಿಡೋ ಸ್ಟೇಜು. ಒಂದೊಂದೇ ಗಿಡ ಚೆನ್ನಾಗಿ ಬೆಳ್ಕೊಳ್ತಾ ಇದೆ, ಕೆಲವು ಗಿಡಗಳಲ್ಲಿ ಹೂ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಕಂಪಲ್ಸರಿಯಾಗಿ NPK ಕೊಡಲೇಬೇಕು ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ. ನಾನು ಈಗ ಇದನ್ನು ಕೊಟ್ಟಿದ್ದೀನಿ, ನೆಕ್ಸ್ಟ್ ವೀಕಲ್ಲಿ ನಾನು ಫ್ರೂಟ್ ಫರ್ಮೆಂಟೆಡ್ ಜ್ಯೂಸ್ನ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೊಡ್ತೀನಿ. ಅದನ್ನು ಕೊಡುವಾಗ ಕೂಡ ನಿಮಗೆ ತೋರಿಸ್ತೀನಿ, ಕೊಟ್ಟಮೇಲೆ ರಿಸಲ್ಟ್ಸ್ ಹೆಂಗೆ ಬರುತ್ತೆ ಗಿಡಗಳು ಅನ್ನೋದು ನಮಗೆ ಚೆನ್ನಾಗಿ ಕ್ಲಿಯರಾಗಿ ಗಿಡಗಳಲ್ಲಿ ರಿಸಲ್ಟ್ ಸಿಗುತ್ತೆ. ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ನೋಡಿರಿ. ಇವೆಲ್ಲ ಬೀಜಗಳಿಟ್ಟಿದ್ದೆ ನಾನು, ಇಷ್ಟೊಂದು ಬೀಜ ಇಟ್ಟಿದ್ದೆಲ್ಲ ಗಿಡ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ಇದು ಮುಳ್ಳಿರೋ ಬೆಂಡೆಕಾಯಿ. ಇದು ಒಂದು ಬೆಂಡೆಕಾಯಿ ಭಾಳ ಬಲ್ತೋಗಿತ್ತು, ಒಂದೆರಡೇ ಬಿಟ್ಟಿದೆ ಅಂತ ಮುಟ್ಟಿದರೆ ಮುಳ್ಳು ಚುಚ್ಕೊಳ್ತಾ ಇದೆ, ಅಷ್ಟು ಮುಳ್ಳಿದೆ ಇದರಲ್ಲಿ. ಇದು ಒಂದು ವೆರೈಟಿ ಬೆಂಡೆಕಾಯಿ ಗಿಡ, ಇದು ಮಾರ್ಕೆಟಲ್ಲಿ ಈ ವೆರೈಟಿ ಸಿಗೋದಿಲ್ಲ ನೋಡಿರಿ. ಈ ಥರ ಎಲ್ಲ ಗಿಡಗಳಿಗೆ ಹೂ ಬಿಡುವಾಗ ಎಲ್ಲ ಬಿಟ್ವಿ ಅಂದರೆ ನೋಡಿ ನನಗೆ ಸುಮಾರು ಒಂದು ಎರಡೂವರೆ ಕೆ ಜಿಯಷ್ಟು ಟೊಮೊಟೊ ಬಂದಿದೆ. ಟೊಮೊಟೊ ಕಲರ್ ನೋಡಿರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಶೈನಿ ಇದೆ ನೋಡಿರಿ. ನಾವು ಹೊರಗಡೆಯಿಂದ ತಂದಿದ್ದು ಎಷ್ಟು ಪ್ಯೂರಿಟಿ ಇದೆಯೋ ಎಷ್ಟು ಔಷಧಿ ಇದೆಯೋ ಗೊತ್ತಾಗೋದಿಲ್ಲ ನೋಡಿರಿ. ನಾನು ಒಂದು ಸ್ವಲ್ಪ ಬಲ್ತಿರೋದು ಒಂದು 7-8 ನುಗ್ಗೆಕಾಯಿ ಕಿತ್ಕೊಂಡಿದ್ದೀನಿ, ಒಂದು 5-6 ಮೆಣಸಿನ್ಕಾಯಿ ತೆಗೆದಿದ್ದೀನಿ. ಇನ್ನೂ ಟೊಮೊಟೊ ಇನ್ನೂ ಭಾಳ ಇದೆ, ಇನ್ನು ಸ್ವಲ್ಪ ಹಣ್ಣಾಗಬೇಕು ಅಂತೇಳಿ ಬಿಟ್ಟಿದ್ದೀನಿ ನಾನು ನೋಡಿ. ಎಷ್ಟು ಕಾಯಿ ಬಂದಿದೆ ನೋಡಿ, ಇನ್ನೂ ಭಾಳ ಕಾಯಿ ಇದೆ ನನಗೆ. ಹೂ ನೋಡಿರಿ ಇದು ಒಡೆದ ಮೇಲೆ ನನಗೆ ಒಂದು ವಾರಕ್ಕೆ ನನಗೆ ಬಂದಿರೋ ಹೂವಿನ ರಿಸಲ್ಟ್ ನೋಡಿ. ಇದು ಆರೆಂಜ್ ಕಲರು, ಅಂದರೆ ಸ್ವಲ್ಪ ಲೈಟ್ ಆರೆಂಜು, ಅದು ರೆಡ್ ಕಲರ್. ಅದು ದೊಡ್ಡ ದಾಸವಾಳದ ಹೂಗಳು ಇವೆಲ್ಲ ನೋಡಿ. ಗಿಡದ ಎಲೆಗಳು ನೋಡಿರಿ ಎಷ್ಟು ಗ್ರೀನಾಗಿದೆ ನೋಡಿದ್ರ. ನಮ್ಮನೆಗೆ ಒಂದು ದಿವಸಕ್ಕೆ ಎಷ್ಟು ಹೂ, ಒಂದು ದಿವಸಕ್ಕೆ ನನಗೆ ಭಾಳ ಜಾಸ್ತಿನೇ ಆಗ್ತಾಯಿದೆ. ಈ ಹೂವನ್ನ ತೆಗೆದು ನಾವು ಫ್ರಿಡ್ಜಲ್ಲಿ ಇಟ್ಟಿದ್ರೆ ನಮಗೆ 4-5 ದಿನ ಆದರೂ ಕೂಡ ಹೂವು ಬಾಡೋಗೋದಿಲ್ಲ. ಹೆಂಗೆ ಬಿಟ್ಟಿರುತ್ತೋ ಹೆಂಗೆ ಅರಳಿರುತ್ತೋ ಅದೇ ರೀತಿ ಇರುತ್ತೆ ನೋಡಿರಿ. ಪಿಂಕ್ ಕಲರ್ ಇದು, ಇದೊಂಥರ ಪಿಂಕ್ ಶೇಡು, ಅದು ಒಂಥರ ಪಿಂಕ್ ಶೇಡು. ಶೇಡ್ಸಲ್ಲಿ ಎಷ್ಟು ಡಿಫ್ರೆಂಟ್ ಶೇಡ್ಸ್ ಇದೆ ಇದರಲ್ಲಿ ಅಂತಂದರೆ, ನಾವು ಎಷ್ಟು ಗಿಡನ ಬೆಳೆಸ್ಕೊಂಡ್ರೂ ಕೂಡ ಇನ್ನೂ ಕಲರ್ಸ್ ನಮಗೆ ಸಿಗಲಾರ್ದೇ ಇರೋ ಕಲರ್ಸ್ ಭಾಳನೇ ಇರುತ್ತೆ ನೋಡಿ. ಇಷ್ಟೊಂದು ಹೂವು ನಿನ್ನೆ ಭಾಳ ಹೂವು, ಯೆಲ್ಲೋ ಕಲರು, ಆರೆಂಜ್ ಕಲರು, ನಿನ್ನೆ ಭಾಳ ಹೂವು ಬಿಟ್ಟಿತ್ತು. ನಾನು ವೀಡಿಯೋ ತೆಗಿಯಲಿಕ್ಕಾಗಲಿಲ್ಲ, ಇವತ್ತೂ ಸ್ವಲ್ಪ ಜಾಸ್ತಿನೇ ಬಿಟ್ಟಿದೆ ಹೂವು ನೋಡಿ. ಗಾರ್ಡನಲ್ಲಿ ಇಷ್ಟು ಕಲರ್ಫುಲ್ ಹೂವುಗಳಿತ್ತು ಅಂತಂದರೆ ಎಷ್ಟೊಂದು ಬಟರ್ಫ್ಲೈಸ್ ಬರುತ್ತೆ ನಮ್ಮ ಗಾರ್ಡನ್ನಲ್ಲಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗಾರ್ಡನ್. ಈ ಥರದ್ದು ಹೊಡ್ಕೊಂಡು ನಾವು ಈಸಿಯಾಗಿ ಬೆಳೆಸ್ಕೋಬೋದು. ನಾವೆಲ್ಲ ಮಾಡ್ಕೊಳೋಕ್ಕಾಗೋದಿಲ್ಲ, ಟೈಮ್ ಇರೋದಿಲ್ಲ ಭಾಳ ಜನಕ್ಕೆ.
ಅಂಥವರು ಈ ಥರದ್ದೆಲ್ಲ ತೊಗೊಂಡು ಬಂದು ಸ್ಪ್ರೇ ಮಾಡ್ಬೋದು. ನೋಡಿ ಈ ಎಲ್ಲೋ, ಈ ಪಿಂಕು, ಎಷ್ಟು ಕಲರ್ಸ್ ಇದೆ ದಾಸವಾಳದಲ್ಲಿ ಅಂತಂದರೆ ಅಷ್ಟೊಂದು ಕಲರ್ಸ್ ಇದೆ ನೋಡಿರಿ. ಕನಕಾಂಬ್ರ ಕೂಡ ಭಾಳ ಬಿಡ್ತಾ ಇದೆ ಈ ಸಲ, ಕನಕಾಂಬ್ರ ಹೂವೆಲ್ಲ. ಗಿಡಗಳು ಭಾಳ ಹೆಲ್ದಿಯಾಗಿ ಬೆಳೆಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.